ನಿನ್ನೆ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ನಡೆದಂತಹ ಆ ಅಹಿತಕರ ಘಟನೆ ನಿಜವಾಗಿಯೂ ಅತ್ಯಂತ ಖೇದಕರ ವಿಷಾದನೀಯ ಅಲ್ಲಿ ಬೆಂಗಳೂರಲ್ಲಿ ಹಳ್ಳಿಯಲ್ಲಿ ನವೀನ್ ಎಂಬಾತ ಪ್ರವಾದಿ ನಿಂದನೆಯನ್ನು ಮಾಡಿದ್ದಾನೆ ನಿರಂತರವಾಗಿ ಕೆಲವು ದಿನಗಳಿಂದ ಇಸ್ಲಾಂ ಧರ್ಮದ ಬಗ್ಗೆ ಈ ರೀತಿ ಅವಹೇಳನಕಾರಿ ಪೋಸ್ಟ್ ಅನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಪ್ರವಾದಿ ನಿಂದನೆಯ ದೂರ ನೆತ್ತುಕೊಂಡು ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಅವನನ್ನ ತಕ್ಷಣವೇ ಬಂಧಿಸುವಂತ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳುವುದರ ಬದಲಾಗಿ ನಮಗೆ ಎರಡು ಗಂಟೆ ಮೂರು ಗಂಟೆ ಟೈಮ್ ಕೊಡಿ ಅಂತ ಕೇಳ್ತಾರೆ ಆದರೆ ರಾತ್ರಿ ಹನ್ನೊಂದುವರೆ ಗಂಟೆವರೆಗೂ ನವೀನ್ ನನ್ನ ಮೇಲೆ ಯಾವುದೇ ಆಕ್ಷನ್ ತೆಗೀಲಿಲ್ಲ ಅಖಂಡ ಶ್ರೀನಿವಾಸ್ನ ಸ್ಥಳೀಯ ಎಂ ಎಲ್ ಎ ಅಖಂಡ ಶ್ರೀನಿವಾಸನ ಸೋದರಳಿಯಾದ ಕಾರಣಕ್ಕಾಗಿ ನವೀನ ಮೇಲೆ ಆಕ್ಷನ್ ತೆಗೀಲಿಲ್ಲ ಅಂತ ಇಲ್ಲಿ ಕಂಡು ಬರ್ತದೆ ಮೊದಲೇ ಆಕ್ರೋಶಿತರಾದಂಥ ಜನ ಅಲ್ಲಿ ಜಮಾಯಿಸ್ತಾರೆ ಪೊಲೀಸರ ನಿರ್ಲಕ್ಷ್ಯವಾದಂಥ ಮಾತುಗಳನ್ನು ಕೇಳಿದಾಗ ಅಲ್ಲಿ ಅಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಇದು ಆಗಬಾರ್ದಿತ್ತು ಆದ್ರೆ ಆಗಿದೆ ಈ ಒಂದು ಘಟನೆಗೆ ಮೂರು ಅಮೂಲ್ಯ ಜೀವ ಅಲ್ಲಿ ಬಲಿಯಾಗುವುದಕ್ಕೆ ಮತ್ತು ಇಂತಹ ಒಂದು ಅಥವಾ ಅಹಿತಕರ ಘಟನೆ ನಡೆದುದಕ್ಕೆ ಕಾರಣ ಪೊಲೀಸರ ವೈಫಲ್ಯ ಪೊಲೀಸರ ನಿರ್ಲಕ್ಷ್ಯ ಧೋರಣೆ ಮತ್ತು ನವೀನ್ ಎಂಬ ಒಬ್ಬ ದುಷ್ಕರ್ಮಿಯ ಈ ರೀತಿಯ ಕೋಮು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕಾರಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪೊಲೀಸರ ಜೊತೆಗೇನೆ ಇದ್ದ ಎಸ್ ಡಿ ಪಿ ಐ ಮುಖಂಡ ಮುಜಮಿಲ್ ಪಾಷಾ ಮತ್ತಿತರರು ಅವರು ಪೊಲೀಸರೊಂದಿಗೆ ಸೇರಿಕೊಂಡು ಜನರನ್ನ ಸಮಾಧಾನ ಪಡಿಸುವಂತದ್ದು ನಾವು ವಿಡಿಯೋಗಳಲ್ಲಿ ನೋಡಿದ್ದೇವೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಜನರನ್ನು ಸಮಾಧಾನ ಮಾಡಲಿಕ್ಕೆ ಯಾರು ಕೂಡ ಅಶಾಂತಿ ಮಾಡಬೇಡಿ ಶಾಂತಿಯುತವಾಗಿ ವರ್ತಿಸಿ ಪೊಲೀಸ್ ಜನರ ಜೊತೆಗೆ ನಾವು ನಿರಂತರ ಸಂಪರ್ಕ ಇದ್ದೇವೆ ಅಂತ ಹೇಳಿ ಪೊಲೀಸರ ಸಮ್ಮುಖದಲ್ಲಿ ಮತ್ತು ಸ್ಥಳೀಯ ಉಲಮಾಗಳ ಸಮ್ಮುಖದಲ್ಲಿ ಜನರನ್ನು ಸಮಾಧಾನ ಪಡಿಸಲಿಕ್ಕೆ ಯತ್ನಿಸುವಂತಹ ಮುಜಮಿಲ್ ಪಾಷಾನ ಮೇಲೆ ಇವತ್ತು ಆ ಇವತ್ತು ಇದು ಕೇಸ್ಗಳನ್ನು ಹಾಕಿ ಇವತ್ತು ಕಸ್ಟಡಿಗೆ ಅವರು ತಕೊಂಡು ಹೋಗಿದ್ದಾರೆ ಇದು ಏನಂತ ಹೇಳಿದ್ರೆ ಪೊಲೀಸ್ ವೈಫಲ್ಯ ಸರ್ಕಾರದ ವೈಫಲ್ಯ ಇಂಟೆಲಿಜೆನ್ಸ್ ವೈಫಲ್ಯ ಮತ್ತು ದುಷ್ಕರ್ಮಿಗಳ ಈ ರೀತಿಯ ಪ್ರಚೋದನಕಾರಿ ಸನ್ನಿವೇಶವನ್ನು ಮರೆಮಾಚಲಿಕ್ಕೆ ಎಸ್ ಡಿ ಪಿ ಎಂದಿನಂತೆ ಎಳೆದು ತರುವಂತಹ ಪ್ರಯತ್ನ ಇವತ್ತು ನಡೆದಿದೆ ಹಾಗಾಗಿ ಜನರು ಯಾರು ಈ ಒಂದು ತಪ್ಪು ಸಂದೇಶವನ್ನು ಅಪಪ್ರಚಾರವನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಎಸ್ ಡಿ ಪಿ ಯಾವತ್ತು ನ್ಯಾಯದ ಪರವಾಗಿ ಮತ್ತು ನೀತಿಯ ಪರವಾಗಿ ಅಭಿವೃದ್ಧಿಯ ಪರವಾಗಿರುತ್ತದೆ